नमस्कार वीक्षकरे, कर्नाटक विधानसभा चुनाव नड़ीयुवुदक्कू मोदलु गुजरात डिसेंबर डिसेंबर विधानसभा चुनाव नड़ीलिक्किदे। ऐदु राज्यगळ पैकि नाल्कु राज्यगळन्नु गेद्दंतह बीजेपिगे गुजरात तुंबा महत्वद राज्य। ओंदु मुख्य कारण एनु अंत हेळिद्रे प्रधानि मोदी मत्ते गृह सचिव अमित शा, चाणक्य, बीजेपिय चाणक्य अमित शा अवरु प्रतिनिधिसुत्तिरुवंतह राज्य। हीगागि ಈ ಬಾರಿಯು ಆ ರಾಜ್ಯವನ್ನ ಗೆದ್ದೇ ಗೆಲ್ಲಬೇಕೆನ್ನುವಂತ ಒಂದು ಹಠ, ಒಂದು ಜಿದ್ದು ಮತ್ತೆ ಆ ರಣತಂತ್ರಗಳನ್ನು ಈಗಾಗಲೇ ಬಿಜೆಪಿಯಲ್ಲಿ ಹೆಣೆದಿರುವಂತದ್ದು. ಈ ನಡುವೆ ಈಗ ಮತ್ತೊಂದು ಸುದ್ದಿ ಹರಿದಾಡ್ತಿದೆ. ಈ ಸುದ್ದಿ ಏನಾದರೂ ನಿಜ ಆಗಿಬಿಟ್ರೆ ಇಟ್ ಇಸ್ ಎ ಬಿಗ್ ಏನು ಒಂದು ಹೈ ಡ್ರಾಮಾ ನೋಡಬಹುದು. ಪೊಲಿಟಿಕಲ್ ಹೈ ಡ್ರಾಮಾನ ನಾವು ಖಂಡಿತ ನೋಡೇ ನೋಡ್ತೀವಿ. ಏನದು? ಪ್ರಶಾಂತ್ ಕಿಶೋರ್ ಗುಜರಾತ್ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಗೆ ಚುನಾವಣಾ ಸಲಹೆಗಾರರಾಗಿ ಬರ್ತಾರಾ? ಇಂತದೊಂದು ಟಾಕ್ ಈಗ ಶುರುವಾಗಿರುವಂತದ್ದು. ಮೂಲಗಳ ಪ್ರಕಾರ ಸ್ವತಃ ಪ್ರಶಾಂತ್ ಕಿಶೋರ್ ಅವರೇ ಗುಜರಾತ್ ಚುನಾವಣೆಯಲ್ಲಿ ರಣತಂತ್ರಗಳನ್ನು ಹೆಣೆಯಲಿಕ್ಕೆ, ಬಿಜೆಪಿಯನ್ನು ಸೋಲಿಸಲು ಏನೆಲ್ಲ ಮಾಡಬೇಕು ಎನ್ನುವಂತ ಕಾರ್ಯತಂತ್ರಗಳನ್ನು ರೂಪಿಸಲಿಕ್ಕೆ ನಾನು ಸಿದ್ಧ, ಅದು ಯಾವುದೇ ಶುಲ್ಕವಿಲ್ಲದೆ, ಯಾವುದೇ ಫೀಸ್ ಇಲ್ಲದೆ ನಾನು ರೆಡಿ ಇದ್ದೀನಿ ಅನ್ನುವಂತ ಒಂದು ಆಫರ್ ಅನ್ನು ಕಾಂಗ್ರೆಸ್ ಗೆ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಸುದ್ದಿ ಹರಿದಾಡ್ತಾ ಇದೆ. ಮುಕ್ತ ಮತ್ತೆ ಮುಫ್ತ್ ನೋಡಿ, ಪ್ರಶಾಂತ್ ಕಿಶೋರ್ ಅವರು ಕಾಂಗ್ರೆಸ್ ಗೆ ಜಾಯಿನ್ ಆಗುವಂತ ಸ್ಥಿತಿಯಲ್ಲಿದ್ದರು. ಕಳೆದ ವರ್ಷ ಪ್ರಶಾಂತ್ ಕಿಶೋರ್ ಅವರು ಕಾಂಗ್ರೆಸ್ ಜಾಯಿನ್ ಆಗಲಿಕ್ಕೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಜೊತೆಗೆ ಕೆ ಸಿ ವೇಣುಗೋಪಾಲ್ ಇವ್ರ ಜೊತೆ ಮಾತುಕತೆ ಕೂಡ ನಡೆದಿತ್ತು. ಏನು ಕೇಳಿದ್ರು ಕಾಂಗ್ರೆಸ್ನ ಪ್ರಶಾಂತ್ ಕಿಶೋರ್ ಅಂತ ಹೇಳಿದ್ರೆ, ಚುನಾವಣೆಗಳು ಏನು ಬರ್ತವೆ ಆ ಚುನಾವಣೆಗಳಲ್ಲಿ ರಣತಂತ್ರಗಳನ್ನು ರೂಪಿಸುವ ಮತ್ತು ಮೈತ್ರಿ, ಯಾವ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಬೇಕು, ಯಾರ ಜೊತೆ ಹೊಂದಾಣಿಕೆಗಳನ್ನು ಮಾಡಿಕೊಳ್ಬೇಕು ಎನ್ನುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸ್ವಾತಂತ್ರ್ಯವನ್ನು ನೀವು ನನಗೆ ಕೊಡಬೇಕೆನ್ನುವಂಥ ಒಂದು ಷರತ್ತನ್ನು ಪ್ರಶಾಂತ್ ಕಿಶೋರ್ ಅವರು ಕಾಂಗ್ರೆಸ್ಗೆ ಹಾಕಿದ್ರು. ಆದರೆ ಆ ಷರತ್ತನ್ನು ಕಾಂಗ್ರೆಸ್ ಒಪ್ಪಿಕೊಂಡಿರಲಿಲ್ಲ. ಬಿಕಾಸ್ ಒಂದು ಏನು ಅಂತ ಹೇಳಿದ್ರೆ, ಪ್ರಶಾಂತ್ ಕಿಶೋರ್ ಆಗ ಇನ್ನು ಮೆಂಬರ್ ಆಗಿರಲಿಲ್ಲ, ಅವರು ಸೇರ್ತಾರೆ ಅನ್ನುವಂಥದ್ದಿತ್ತು. ಪ್ರಶಾಂತ್ ಕಿಶೋರ್ ಇನ್ನೇನು ಕಾಂಗ್ರೆಸ್ಗೆ ಸೇರಿಯೇ ಬಿಟ್ಟರು ಎನ್ನುವಂಥ ಹಂತಕ್ಕೆ ಸುದ್ದಿಗಳು ಪ್ರಕಟ ಆಗಿತ್ತು. ಆ ರೀತಿಯ ಬೆಳವಣಿಗೆಗಳಾಗಿದ್ದು ನಿಜ, ಬರೀ ಸುದ್ದಿ ಅಲ್ಲ, ಇಟ್ ವಾಸ್ ಟ್ರೂ, ಆ ಥರದ್ದು ಬೆಳವಣಿಗೆಗಳಾಗಿದ್ದು ನಿಜ. ಆದರೆ ಪ್ರಶಾಂತ್ ಕಿಶೋರ್ ಅವರ ಈ ಬೇಡಿಕೆಗಳನ್ನು ಕಾಂಗ್ರೆಸ್ ಒಪ್ಪಿರಲಿಲ್ಲ. ಇದಾದ ಬಳಿಕ ಪ್ರಶಾಂತ್ ಕಿಶೋರ್ ಬಹಿರಂಗವಾಗಿ ಅಸಮಾಧಾನ ವರವನ್ನು ಹೊರಹಾಕಿದ್ರು. ಕಾಂಗ್ರೆಸ್ ಇಲ್ದೇನೆ ನ್ಯಾಷನಲ್ ಅಲಯನ್ಸ್ ಅನ್ನು ಮಾಡ್ಕೋಬಹುದು, ಕಾಂಗ್ರೆಸ್ ಅನಿವಾರ್ಯ ಅಲ್ಲ, ಈ ಥರದ್ದೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ರು. ಇದು ಯಾವಾಗ? ಕಳೆದ ವರ್ಷ. ಇದರ ನಡುವೆ ಮೊನ್ನೆ ಪ್ರಶಾಂತ್ ಕಿಶೋರ್ ಪಂಚರಾಜ್ಯಗಳ ಫಲಿತಾಂಶ ಬಂದ ಬಳಿಕ ಪ್ರಶಾಂತ್ ಕಿಶೋರ್ ಅವರ ವರಸೆಯೇ ಬದಲಾಗಿದೆ. ಉದಾಹರಣೆಗೆ ನೀವು ಅವರ ಹೇಳಿಕೆಗಳನ್ನು ಗಮನಿಸಿರ್ತೀವಿ. ಈ ಪಂಚರಾಜ್ಯಗಳ ಫಲಿತಾಂಶ ಲೋಕಸಭಾ ಚುನಾವಣೆಗೆ ನಿರ್ಣಾಯಕ ಅಂತ ಹೇಳಿದ್ರೆ ಪ್ರಶಾಂತ್ ಕಿಶೋರ್ ಪ್ರಕಾರ ಇಲ್ಲ. ಈ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶವೇ ಬೇರೆ, ರಾಜ್ಯಗಳಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳು ಬೇರೆ, ಮತ್ತೆ ಲೋಕಸಭೆಯ ಫಲಿತಾಂಶವೇ ಬೇರೆ. ಒಂದು ವೇಳೆ ಕಾಂಗ್ರೆಸ್ ಒಗ್ಗಟ್ಟಾಗಿದ್ದರೆ 2024ರಲ್ಲಿ ಬಿಜೆಪಿಗೆ ಪ್ರಬಲ ಪ್ರತಿಸ್ಪರ್ಧೆಯನ್ನು ನೀಡಬಹುದು ಕಾಂಗ್ರೆಸ್ ಎನ್ನುವಂಥ ಒಂದು ಹೇಳಿಕೆಯನ್ನು, ಅಭಿಪ್ರಾಯವನ್ನು ಪ್ರಶಾಂತ್ ಕಿಶೋರ್ ಅವರು ಕೊಡ್ತಾರೆ. ಪಂಚರಾಜ್ಯಗಳ ಫಲಿತಾಂಶ ಬಂದ ಬಳಿಕವೂ, ನಾಲ್ಕು ರಾಜ್ಯಗಳಲ್ಲಿ ಕಾಂಗ್ರೆಸ್ ಸೋತ ಬಳಿಕವೂ, ಐದು ರಾಜ್ಯಗಳಲ್ಲಿ ಕಾಂಗ್ರೆಸ್ ಸೋತ ಬಳಿಕವೂ, ಪಂಜಾಬ್ನಲ್ಲಿ ಹೀನಾಯವಾಗಿ ಸೋತ ಬಳಿಕವೂ, ಗೋವಾದಲ್ಲಿ ಮತ್ತೆ ಅಧಿಕಾರ ಕೈ ತಪ್ಪಿದ ಬಳಿಕವೂ, ಉತ್ತರಾಖಂಡ್ನಲ್ಲಿ ಅಧಿಕಾರ ಕೈ ತಪ್ಪಿದ ಬಳಿಕವೂ, ಉತ್ತರ ಪ್ರದೇಶದಲ್ಲಿ ಎರಡು ಸೀಟು ಬಂದರೂ ಕೂಡ ಪ್ರಶಾಂತ್ ಕಿಶೋರ್ ಆ ಐದು ರಾಜ್ಯಗಳ ಫಲಿತಾಂಶದ ಬಳಿಕ ಕೊಟ್ಟಂತ ಹೇಳಿಕೆ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಕಾಂಗ್ರೆಸ್ ಒಗ್ಗಟ್ಟಾಗಿದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಪ್ರಬಲ ಪ್ರತಿಸ್ಪರ್ಧಿ ಆಗಬಹುದು. ಬಟ್ ಅವರಂತೂ ಅಲ್ಲಿ ಕಂಡೀಷನ್ ಹಾಕೊಂಡಿದ್ದಾರೆ ಏನು ಅಂದ್ರೆ, 20 ವರ್ಷದಿಂದ ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನ ಅಂದ್ರೆ ಹೊಸ ಕಾರ್ಯಕರ್ತರನ್ನ ಸೇರಿಸಿಕೊಳ್ಳುವ ಮತ್ತೆ ಇರುವ ಕಾರ್ಯಕರ್ತರನ್ನ ಉಳಿಸಿಕೊಳ್ಳುವಂತಹ ಅಭಿಯಾನವನ್ನು ಕಾಂಗ್ರೆಸ್ ಮಾಡಿಲ್ಲ. ಜೊತೆಗೆ ಆರ್ಗನೈಜೇಷನಲ್ ಚೇಂಜಸ್, ಐಡಿಯಾಲಜಿ ಮತ್ತೆ ಸಿದ್ಧಾಂತ ಮತ್ತೆ ಯೋಚನೆಗಳು ಹಾಗೆ ಉಳ್ಕೊಂಡ್ರು ಕೂಡ ಆರ್ಗನೈಜೇಷನಲ್ ಸ್ಟ್ರಕ್ಚರ್ಸ್ ಅನ್ನ ಬದಲಾವಣೆ ಮಾಡಬೇಕೆನ್ನುವಂತ ಒಂದು ವಾದವನ್ನ ಪ್ರಶಾಂತ್ ಕಿಶೋರ್ ಮಾಡಿದ್ರು. ಇದನ್ನ ಮಾಡಿದ್ರೆ 2024ಕ್ಕೆ ಬಿಜೆಪಿಗೆ ಕಾಂಗ್ರೆಸ್ ಪ್ರಬಲ ಪ್ರತಿಸ್ಪರ್ಧಿ ಆಗೇ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಪ್ರಶಾಂತ್ ಕಿಶೋರ್ ಅವರ ಈ ಆಫರ್ ಏನಿದೆ, ಇದು ತುಂಬ ಮಹತ್ವದ್ದು. ನೀವು
ಇನ್ನೊಂದಿಲ್ಲಿ ಪ್ರಮುಖ ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದ್ರೆ, ಆ TCR ಏನು ತೆಲಂಗಾಣ ರಾಷ್ಟ್ರ ಸಮಿತಿ ಏನಿದೆ ಅದು ಈಗಾಗಲೇ ಪ್ರಶಾಂತ್ ಕಿಶೋರ್ ಅವರ ಜೊತೆಗೆ ಒಂದು ಚುನಾವಣಾ ಒಡಂಬಡಿಕೆಯನ್ನು ಮಾಡಿಕೊಂಡಿದೆ ಸುಮಾರು ಒಂದು 360 ಕೋಟಿ ರೂಪಾಯಿಗೆ. ಅಂದರೆ BJPಯನ್ನು ಹೇಗೆ ತೆಲಂಗಾಣದಲ್ಲಿ ಸೋಲಿಸಬೇಕು, TRSಅನ್ನು ಹೇಗೆ ವಿಸ್ತರಣೆ ಮಾಡಬೇಕು ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಜೊತೆಗೆ TRSಗೆ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇರುವಂಥದ್ದು ಈ ಬಾರಿ BJP ಕೂಡ. ಸೊ ಪ್ರಶಾಂತ್ ಕಿಶೋರ್ ಅವರು ಅಲ್ಲೂ ಕೂಡ ಎಂಗೇಜ್ ಆಗಿದ್ದಾರೆ. ಈಗ ಗುಜರಾತ್ ವಿಷಯಕ್ಕೆ ಬರೋದಾದರೆ ನೋಡಿ, ಕಳೆದ 2017ರ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಏನು ಅಷ್ಟೇನು ಕೆಡದಾಗಿರಲಿಲ್ಲ. ಸುಮಾರು 77 ಸೀಟುಗಳನ್ನು ಕಾಂಗ್ರೆಸ್ ಅವ್ರು ಗೆದ್ದಿದ್ರು, 99 ಸೀಟುಗಳನ್ನು BJP ಅವ್ರು ಗೆದ್ದಿದ್ರು. ದೊಡ್ಡ ಪಕ್ಷವಾಗಿ BJP ಹೊರಹೊಮ್ಮಿತ್ತು ನಿಜ, ಬಟ್ ಕಾಂಗ್ರೆಸ್ ಕೂಡ ತನ್ನ ಟ್ಯಾಲಿಯನ್ನು ಹೆಚ್ಚಿಸಿಕೊಳ್ತು. ಬಟ್ ಅದಾದ ಬಳಿಕ ಕಾಂಗ್ರೆಸ್ನ ಶಾಸಕರು ಒಂದಿಷ್ಟು ಜನ BJPಗೆ ಹೋದರು, BJPಗೆ ಹೋದವರಲ್ಲಿ ಕೆಲವು ಜನ ಶಾಸಕರು ಸೋತರು ಉಪಚುನಾವಣೆಯಲ್ಲಿ. ಇದು ಆಗಿರುವಂಥ ಬೆಳವಣಿಗೆ. ಮುಖ್ಯವಾಗಿ ಗುಜರಾತ್ನ ಗ್ರಾಮೀಣ ಭಾಗದಲ್ಲಿ ಆ್ಯಂಟಿಂಕಂಬೆನ್ಸಿ ಜಾಸ್ತಿ ಇದೆ ಎನ್ನುವಂಥದ್ದು ಒಂದು, ಜೊತೆಗೆ ಗುಜರಾತ್ನಲ್ಲಿ ಆಗಿರುವಂತಹ ನಾಯಕತ್ವ ಬದಲಾವಣೆಗಳು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ ಬಳಿಕ ಅಲ್ಲಿ ಆನಂದಿಬೆನ್ ಪಟೇಲ್ CM ಆಗ್ತಾರೆ, ಅದಾದ್ಮೇಲೆ ವಿಜಯ್ ರೂಪಾನಿ ಆಗ್ತಾರೆ. ವಿಜಯ್ ರೂಪಾನಿ ಅವರನ್ನು ಇಳಿಸಿ ಈಗ ಹೊಸ ಇನ್ನೊಬ್ಬರನ್ನ CM ಮಾಡಿದ್ದಾರೆ ಗುಜರಾತ್ನಲ್ಲಿ. ಹೀಗಾಗಿ ಅಲ್ಲೂ ಈ ಥರದ್ದು ಫ್ಲಕ್ಚುಯೇಷನ್ಸ್ ಇದೆ. ಏನು ತುಂಬ ಸೇಫ್ ಪ್ಲೇಸ್ BJPಗೆ ಅಂತ ಹೇಳಿದ್ರೆ ಖಂಡಿತ ಅಲ್ಲ. ಆಡಳಿತ ವಿರೋಧಿ ಅಲೆ ಅಲ್ಲಿ ತೀವ್ರ ಸ್ವರೂಪದಲ್ಲಿ BJP ವಿರುದ್ಧ ಇರುವಂಥದ್ದು. ಹೀಗಾಗಿ ಪ್ರಶಾಂತ್ ಕಿಶೋರ್ ಅವರು ಈಗ ಕೊಟ್ಟಿರುವ ಆಫರ್ ಏನು ಅಂತ ಹೇಳಿದ್ರೆ, ನಾವು ಗುಜರಾತ್ನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ರಣತಂತ್ರಗಳನ್ನು ಫ್ರೀಯಾಗಿ ಮುಕ್ತವಾಗಿ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ, ಅಲ್ಲಿ ಏನು ಕಾಂಗ್ರೆಸ್ ಗೆಲ್ಲಿಕ್ಕೆ ಏನು ಮಾಡಬೇಕು ಎನ್ನುವಂಥ ರಣತಂತ್ರಗಳನ್ನು ನಾನು ಹೇಳಿಕೊಡ್ಲಿಕ್ಕೆ ರೆಡಿ ಇದ್ದೀನಿ ಎನ್ನುವಂಥ ಒಂದು ಆಫರನ್ನು ಇಟ್ಟಿದ್ದಾರೆ ಎನ್ನುವಂಥದ್ದು ಒಂದು ಸುದ್ದಿ. ಈ ಆಫರನ್ನು ಕಾಂಗ್ರೆಸ್ ಒಪ್ಕೊಳ್ಳುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ಯಾಕಂತ ಹೇಳಿದ್ರೆ ಒಪ್ಕೊಂಡ್ರೂ ಅದರ ಪರಿಣಾಮಗಳು 2023-24 ಲೋಕಸಭಾ ಚುನಾವಣೆಯ ಮೇಲೆ ಬೀರುತ್ತೆ. ಯಾಕಂತ ಹೇಳಿದ್ರೆ ಆಗಲೂ ಕೂಡ ಒಬ್ಬ ಪೊಲಿಟಿಕಲ್ ಸ್ಟ್ರಾಟಜಿ ಮಾಡುವಂತಹ ವ್ಯಕ್ತಿ ಕಾಂಗ್ರೆಸ್ನ ಜೊತೆಗೆ ಇರಬೇಕಾಗತ್ತೆ. ಒಂದು ವೇಳೆ ಈ ಆಫರನ್ನು ಕಾಂಗ್ರೆಸ್ ಬಿಟ್ಟರೆ ಖಂಡಿತವಾಗಿ 2024ಕ್ಕೆ ಕಾಂಗ್ರೆಸ್ಗೆ ಇಂಥದ್ದೊಂದು ರಣತಂತ್ರಗಳನ್ನು ಪ್ರಶಾಂತ್ ಕಿಶೋರ್ ಮಾಡಿಕೊಡಲ್ಲ. ಸೊ ಈಗ ಚೆಂಡು ಕಾಂಗ್ರೆಸ್ನ ಅಂಗಳದಲ್ಲಿ ಇರುವಂಥದ್ದು, ಕಾಂಗ್ರೆಸ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ರ ಮೇಲೆ ಪ್ರಶಾಂತ್ ಕಿಶೋರ್ನ ಮುಂದಿನ ನಡೆ ಕಾದಿರುವಂಥದ್ದು. ಬಟ್ ಹೇಳದ ಹಾಗೆ ಪ್ರಶಾಂತ್ ಕಿಶೋರ್ ಕಾಂಗ್ರೆಸ್ಸಿಗೆ ಜಾಯ್ನ್ ಆಗಲಿಕ್ಕೆ ತುದಿಗಾಲಲ್ಲಿ ನಿಂತು ಇನ್ನೇನು ಕಾಂಗ್ರೆಸ್ ಜಾಯ್ನ್ ಆಗ್ತಾರೆ ಎನ್ನುವಂತಹ ಸ್ಥಿತಿಯಲ್ಲಿ ಇವರ ಕೆಲವೊಂದಿಷ್ಟು ಕಂಡೀಷನ್ಗಳಿಗೆ ಕಾಂಗ್ರೆಸ್ ಒಪ್ಪದೇ ಇದ್ದಿದ್ದರಿಂದ ಕೊನೆಗೆ ಅವರು ಕಾಂಗ್ರೆಸ್ಸಿಗೆ ಜಾಯ್ನ್ ಆಗಲಿಲ್ಲ. ಆ ಸಂದರ್ಭದಲ್ಲಿ ಆಡಿದಂತಹ ಸಿಟ್ಟಲ್ಲಿ ಆಡಿದಂತಹ ಮಾತಿಗೂ, ಪಂಚರಾಜ್ಯಗಳ ಫಲಿತಾಂಶ ಬಂದ ಬಳಿಕ ಪ್ರಶಾಂತ್ ಕಿಶೋರ್ ಆಡಿದಂತಹ ಮಾತಿಗೂ ತುಂಬ ವ್ಯತ್ಯಾಸ ಇದೆ. ಪ್ರಶಾಂತ್ ಕಿಶೋರ್ ಅವರ ಈ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲಾದರೂ ಕೂಡ ಪ್ರಶಾಂತ್ ಕಿಶೋರ್ ಸ್ಟಿಲ್ ಬಿಲೀವ್ಸ್ ಕಾಂಗ್ರೆಸ್ ಆಲ್ಟರ್ನೇಟಿವ್ ಹಾಗೆ ಇರುತ್ತೆ BJPಗೆ ಎನ್ನುವಂಥದ್ದು. ಸೊ ಪ್ರಶಾಂತ್ ಕಿಶೋರ್ಗೆ ಗುಜರಾತ್ ಅನ್ನು ಕೊಟ್ಟರೆ ಅಲ್ಲಿ ಕಾಂಗ್ರೆಸ್ನ ಹಣೆಬರಹ ಬದಲಾಗುತ್ತಾ? ಯಾಕಂತ ಹೇಳಿದ್ರೆ ಗುಜರಾತಲ್ಲಿ ಒಂದು ವೇಳೆ ಕಾಂಗ್ರೆಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅದರ ಪರಿಣಾಮ ಸಹಜವಾಗಿ ಬೇರೆ ರಾಜ್ಯಗಳ ಮೇಲೂ ಬೀಳುತ್ತೆ. ಯಾಕಂತ ಹೇಳಿದ್ರೆ ಮೋದಿ ಶಾ ತವರು ರಾಜ್ಯ ಆಗಿರೋದ್ರಿಂದ, ಜೊತೆಗೆ ಹತ್ತಿರದಲ್ಲೇ ನೆಕ್ಸ್ಟ್ ಕರ್ನಾಟಕ ವಿಧಾನಸಭಾ ಚುನಾವಣೆ ಕೂಡ ಇರೋದ್ರಿಂದ ನೋಡೋಣ ಏನಾಗುತ್ತೆ.